ಈ ಪ್ರಯೋಗದಲ್ಲಿ ನಾವೀಗ ಕಾಗದದಿಂದ ಒಂದು ಬೆಳೆಯನ್ನು ತಯಾರಿಸೋಣ. ಬೆಳೆಗಳು ಮನೆ ಕಟ್ಟುವವರು ಇಂಥ ಬೆಳೆಗಳನ್ನು ಯಾವಾಗಲೂ ಉಪಯೋಗಿಸುತ್ತಾರೆ. ಇದಕ್ಕಾಗಿ A4 ಕಾಗದ, ಸ್ಕೇಲ್ ಹಾಗೂ ಪೆನ್ನುಗಳು ಬೇಕಾಗುವು. ಕಾಗದವನ್ನು ಉದ್ದದ ಬದಿಯಿಂದ ಮಧ್ಯದಲ್ಲಿ ಬಿಂದುಗಳನ್ನು ಗುರುತಿಸಿ ಹಾಗೂ ಬದಿಯನ್ನು ಬಿಂದುಗಳವರೆಗೆ ತಂದು ಮಡಚಿ. ಇದೇ ರೀತಿಯಾಗಿ ಎರಡನೇ ಬದಿಯನ್ನು ಕೂಡ ಮಡಚಿ. ಈಗ ಈ ಕಾಗದ ಕಪಾಟಿನ ಬಾಗಿಲಿನಂತೆ ಕಾಣುವುದು. ಇದನ್ನು ಬಿಚ್ಚಿ ತಿರುಗಿಸಿಡಿ. ಇದರ ಮೂಲೆಗಳನ್ನು ಒಂದರ ಮೇಲೆ ಒಂದು ತಂದು 45 ಅಂಶದ ಕೋಲು ಮಾಡಿ ಮೇಲ್ಭಾಗದಲ್ಲಿರುವಷ್ಟು ಮಡಿಕೆ ಹಾಕಿ ಕಾಗದವನ್ನು ತಿರುಗಿಸಿಡಿ. ಮತ್ತೆ 45 ಅಂಶದ ಕೋಲು ಮಾಡಿ ಮೇಲ್ಭಾಗದಲ್ಲಿ ಮಡಿಕೆ ಹಾಕಿ. ಈ ರೀತಿಯಾಗಿ ಕಾಗದದ ಎರಡು ಬದುಕುಗಳು ಈ ಮಡಿಕೆಗಳು ಕಾಣಲಿ. ಅವುಗಳ ಬಿಂದುಗಳನ್ನು ಗುರಿಸಿ ಅಲ್ಲಿ ಒಂದು ಅಡ್ಡ ಮಡಿಕೆ ಹಾಕಿ. ಕೆಳಗಿನ ಬೀಜವನ್ನು ಇದೇ ಮಡಿಕೆ ಮೇಲೆ ತಂದು ಮತ್ತೆ ಮಡಿಕೆ ಹಾಕಿ. ಬೀಜದ ತುದಿ ಹಾಗೂ ಮಡಿಕೆಯ ಗೆರೆಗಳವರೆಗೆ ಒಂದು ರೇಷೆ ಎಳೆಯಿರಿ. ಹಾಗೂ ಆ ರೇಷೆಗಿಂತ ಕಾಗದವನ್ನು ಮಡಿಚಿ. ಇದೇ ರೀತಿ ಎರಡನೇ ಬದಿಗೂ ಕೂಡ ರೇಷೆ ಹೊಡೆದು ಕಾಗದವನ್ನು ಮಡಿಚಿ. ಈಗ ಮಡಿಕೆಗಳನ್ನು ಬೇರೆಗಳು ಹಿಡಿದು ಅದಕ್ಕೆ ಪೆಟ್ಟಿಗೆ ಆಕಾರ ಕೊಡಿ. ಬಿಂದುಗಳನ್ನು ಬಿರಿಸಿ ಮತ್ತೆ ನೀವು ಅಲ್ಲಿ ಮಡಿಕೆ ಹಾಕಬೇಕು. 45 ವರ್ಷದ ಕೂಡಲೇ ಗೆರೆಗಳಲ್ಲಿ ಮಡಿಕೆಗಳನ್ನು ಹಾಕಿ ಅದನ್ನು ಒಳ ಸೇರಿಸಿ ಮಾದರಿಯನ್ನು ನಿಲ್ಲಿಸಿ ಮೇಲ್ಭಾಗವನ್ನು ಜೇಬಿನಲ್ಲಿ ಸೇರಿಸಿ. ಈ ರೀತಿಯಾಗಿ ಬಡಿಗಳು ಉಪಯೋಗಿಸುವ ಬೆಳೆಯು ತಯಾರಾಗುವುದು. ಈಗ ಇದನ್ನು ಮಡಿಕೆ ಹಾಕಿ ಅದರ ಜೇಬಿನಲ್ಲಿ ಆ ಮೇಲಿನ ಫ್ಲಾಪ್ ಅನ್ನು ಒಳಗೆ ಸಿಕ್ಕಿಸಿ. ಈಗ ಇದಕ್ಕೆ ಒಂದು ಸರಿಸಮವಾದ ಆಕಾರ ಕೊಡಿ ಹಾಗೂ ಇದನ್ನು ತಿದ್ದುದರಿಂದ ಇದಕ್ಕೆ ಬೆಳೆಯ ಆಕಾರವು ದೊರೆಯುವುದು. ಬೆಳೆಯರು ಹಾಗೂ ಬೆಳೆಗಳನ್ನು ಕಟ್ಟುವವರು ಇಂತಹ ಬೆಳೆಗಳನ್ನು ಎಷ್ಟೋ ಸಲ ಉಪಯೋಗಿಸುವುದನ್ನು ನೀವು ನೋಡಬಹುದು. ಇದು ಒಂದು ಒಳ್ಳೆಯ ರಚನೆ.